ಚಾನಲ್, ಯಾರೆಲ್ಲ ಮುದ್ದು ಕ್ವೀನ್ ಚಾನಲ್ ನೋಡ್ತಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಎಷ್ಟೊಂದು ಜನ ಕೇಳ್ತಾ ಇದ್ದೀರಾ ಅಕ್ಕ ಲಾಗ್ ಅಪ್ಲೋಡ್ ಮಾಡಿ, ಲಾಗ್ ಅಪ್ಲೋಡ್ ಮಾಡಿ ಅಂತ. ನಿಮಗೆ ಗೊತ್ತು ಪಪ್ಪು ಆದಮೇಲೆ ಲಾಗ್ ಅಪ್ಲೋಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಸೊ ಎಲ್ರಿಗೂ ಹ್ಯಾಪಿ ಯುಗಾದಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಪಾಪು ಬಂದಿರೋ ಫಸ್ಟ್ ಹಬ್ಬ ನಾವು ಸೆಲೆಬ್ರೇಟ್ ಮಾಡ್ತಿರೋದು, ಯುಗಾದಿ ಹಬ್ಬ. ಸೊ ಇವತ್ತು ನಾವು ನಮ್ಮ ಮನೇಲಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನೀವು ನೋಡ್ಬೋದು. ಸೊ ಇವಾಗ ನಮ್ಮ ಪಪ್ಪುಗೆ ಎಣ್ಣೆ ಎಲ್ಲ ಮಸಾಜ್ ಮಾಡಿ ಮಲಗಿಸಿದ್ದಾರೆ. ಸೊ ತೋರಿಸ್ತೀನಿ, ಫೇಸದು ತೋರ್ಸೋಕ್ಕಾಗಲ್ಲ. ಸೊ ಇವತ್ತೆಲ್ಲ ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್, ತುಂಬ ಜನ ಸಪೋರ್ಟ್ ಮಾಡ್ತಿದ್ದೀರಾ, ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಅಕ್ಕ ಪಾಪುಗೆ ಏನು ಹೆಸರು ಇಟ್ಟಿದ್ದೀರಾ ಏನು ಅಂತ ಕೇಳ್ತಿದ್ದೀರಾ, ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅದನ್ನು ಹೇಳ್ತೀನಿ. ಸೊ ಈ ವಿಡಿಯೋನ ಕೊನೆ ಗಂಟ ನೋಡಿ, ನೋಡೋಣ ಇವತ್ತು ನಾವು ಹೆಂಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಏನು. ಫೈನಲಿ ನಮ್ಮ ಪಪ್ಪುಗೆ ಸ್ನಾನ ಮುಗಿಸ್ತಿದ್ದಾರೆ, ನೀವೇ ನೋಡ್ತಾ ಇರ್ಬೋದು. ಹಳ್ಳದೇ ಇಲ್ಲ ಅಂತಾಳೆ ಏನಾಗಲ್ಲ. ಗೈಸ್ ಫೈನಲಿ ಇವಾಗ ಸ್ನಾನ ಆಯಿತು. ಹೇಳಮ್ಮ ಹಂಗೆ ಬೇಬಿಗೆ ಹ್ಯಾಪಿ ಯುಗಾದಿ, ಸ್ವಾತಿಗೆ ಥ್ಯಾಂಕ್ ಯು. ಫಸ್ಟ್ ಹಬ್ಬ ನಾವು ಸೆಲೆಬ್ರೇಟ್ ಮಾಡ್ತಿರೋದು ನಮ್ಮ ಪಾಪು ಬಂದಮೇಲೆ. ವರ್ಷ ವರ್ಷ ಥ್ಯಾಂಕ್ ಯು ಸೋ ಮಚ್, ತುಂಬ ಜನ ಸಪೋರ್ಟ್ ಮಾಡ್ತಿದ್ದೀರಾ, ಅಕ್ಕ ವೀಡಿಯೋಸ್ ಮಾಡಿ ವೀಡಿಯೋಸ್ ಮಾಡಿ ಅಂತಲೂ ಕೇಳ್ತಿದ್ದೀರಾ. ಅಪ್ಲೋಡ್ ಮಾಡ್ತೀನಿ ಇನ್ಮೇಲಿಂದ ಡೈಲಿ ಮಾಡೋಣ ಅಂತ ಅಂದ್ಕೊಂಡು, ಪಾಪು ಇರೋದ್ರಿಂದ ಮಾಡೋದಕ್ಕಾಗೋದೇ ಇಲ್ಲ. ಒಂದು ಪಾಪ ನಮ್ಮಮ್ಮ ಸೋದಿಸ್ಬೇಕು, ಇಲ್ಲ ನಾನು ಸೂರ್ಯ ಅಂತೂ ಮಾಡೋಕ್ಕೆ ಹೋಗಲ್ಲ. ಸೊ ನೋಡೋಣ, ಡೈಲಿ ಲಾಗ್ ಮಾಡೋಣ. ಇವಾಗ ನಾವು ನಮ್ಮ ಪಾಪುಗೆ ಹೊಸ ಬಟ್ಟೆ ತರೋದಕ್ಕೆ ಹೋಗಬೇಕು, ನಮ್ಮ ಅತ್ತೆ ಹೋಗ್ತಾರೆ ಇವಾಗ. ಸೊ ಅದಕ್ಕೋಸ್ಕರ ಈ ಹೊಸ ಬಟ್ಟೆನ ಇದೆರಡರಲ್ಲಿ ಪಿಂಕ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಮ್ಮ ಪಾಪು ಮಲ್ಕೊಬಿಡ್ತಾಳೆ, ತೊಟ್ಲು ಹಾಕಿದೆ. ನೆಕ್ಸ್ಟು ನಾನು ಸ್ನಾನ ಮಾಡಿ, ನಾವು ಇವತ್ತು ಏನೇನೆಲ್ಲ ಮಾಡ್ತೀವಿ, ಹೆಂಗೆ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಎಲ್ಲರೂ ಕೇಳ್ತಾ ಇದ್ದೀರಾ ಅಕ್ಕ ಪಾಪು ಹೆಸರು ಇಟ್ರಾ ಅಂತ. ಇಲ್ಲ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ನಾನು ಅಕ್ಷರ ಹೇಳ್ತೀನಿ, ನೀವುಗಳೇ ಸೆಲೆಕ್ಟ್ ಮಾಡಿ ಹೆಸರನ್ನ. ನೋಡೋಣ ಯಾರ್ಯಾರು ಏನೇನೆಲ್ಲ ಸೆಲೆಕ್ಟ್ ಮಾಡ್ತೀರಾ ಅಂತ. ಇನ್ನೂ ಇಟ್ಟಿಲ್ಲ, ಇಡಬೇಕು. ಸೊ ನಾವು ಸುಮ್ಮನೆ ಚಿನ್ನಿ ಗುಬ್ಬು ಹಂಗೆ ಹಿಂಗೆ ಅಂತ ಕರಿತೀವಿ. ನೋಡೋಣ ಯಾವ್ದು ಇರೋದು ಅಂತ ಇನ್ನು ಗೊತ್ತಿಲ್ಲ. ಎರಡು ನೇಮ್ ಸೆಲೆಕ್ಟ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ ಏನು ಅನ್ನೋದನ್ನ, ಇವಾಗ ಹೇಳ್ಬಿಡಲ್ಲ. ಸ್ವಾತಿಗೆ ಇವಾಗ ಎಣ್ಣೆ ಹಾಕ್ತಿದ್ದಾರೆ ನಮ್ಮ ಅಜ್ಜಿ. ಏನು ಸ್ವಾತಿ, ಫುಲ್ಲು ಹಬ್ಬಕ್ಕೆ ರೆಡಿ ಆಯ್ತಿದ್ಯಾ? ಮುಖ ತೋರಿಸು. ನಮ್ಮಮ್ಮ ಏನ್ ಮಾಡ್ತಾರ ನೋಡೋಣ. ನಮ್ಮಮ್ಮ ನೋಡಿ, ನಮ್ಮಮ್ಮ ನೋಡಿ, ನಮ್ಮಮ್ಮ ಹಾಯ್ ಮಾಡಮ್ಮ. ಹಾಯ್, ಏನ್ ಮಾಡ್ತಾ ಇದೀಯಾ? ಒಬ್ಬಿಟ್ಟು ರೆಡಿ ಮಾಡ್ತಾ ಇದೀನಿ. ಓ, ಯುಗಾದಿಗೆ ಒಬ್ಬಿಟ್ಟು? ಬೆಳಗ್ಗೆ ಒಬ್ಬಿಟ್ಟು ಮಾಡ್ತಾವ್ರೆ. ಇಲ್ಲಿ ನಮ್ಮ ಅಜ್ಜಿ ಸ್ವಾತಿಗೆ ತಲೆಗೆ ಎಣ್ಣೆ ಹಾಕ್ತಾವ್ರೆ. ಸೂರ್ಯ ಬೋರಿ ಆಗ್ಬಿಟ್ಟಿದ್ದಾನೆ. ಎಣ್ಣೆ ಹಾಕಮ್ಮ. ಏನಾರ ಹೇಳ ಸ್ವಾತಿ. ಏನ್ ಹೇಳ್ತೀಯ? ಎಲ್ರಿಗೂ ಹ್ಯಾಪಿ ಯುಗಾದಿ. ನಮ್ ಈ ವರ್ಷ ಸ್ಪೆಷಲ್, ಯಾಕಂದ್ರೆ ಫಸ್ಟ್ ಈ ವರ್ಷನೇ ನಮ್ಮ ಪಾಪು ಫಸ್ಟ್ ಹಬ್ಬ ಮಾಡ್ತಿರೋದು ನಮ್ಮ ಮನೇಲಿ. ಸೊ ಖುಷಿ ಆಗ್ತಿದೆ. ನಾವು ಹೆಂಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ, ಏನೇನೆಲ್ಲ ಅಡುಗೆ ಮಾಡ್ತಿದ್ದೆ ಅನ್ನೋದು ನಾನು ಇವತ್ತು ಈ ವ್ಲಾಗಲ್ಲಿ ತೋರಿಸ್ತೀನಿ.
ಸೊ ಆಗ ಎಣ್ಣೆ ಎಲ್ಲ ಹಾಕಿ ಸ್ನಾನ ಮಾಡಿ ರೆಡಿ ಆಗಿಬಿಟ್ಟು ಅಕ್ಕ ವೀಡಿಯೋಸ್ ಮಾಡಿ ಇನ್ಸ್ಟಾಗ್ರಾಮ್ಗೆ ಯೂಟ್ಯೂಬ್ಗೆ ಅಂತ ಕೇಳ್ತಿದ್ದೀರಾ, ಇವತ್ತು ಮಾಡ್ತೀವಿ ವೀಡಿಯೋಸು, ಇನ್ಸ್ಟಾಗ್ರಾಮ್ಗೂ ಮಾಡ್ತೀನಿ ಯೂಟ್ಯೂಬ್ಗೂ ಮಾಡ್ತೀನಿ. ನಮ್ಮ ಪಾಪ ಇಲ್ಲಿ ಮಲಗಿದಾಳೆ ನೋಡಿ, ಫೈನಲಿ ಸೂರ್ಯ ಮೊಟ್ಟೆ ಮಾಡಿಸ್ಕೊಂಡಿದ್ದೆ. ಅಯ್ಯ ಕೈಯಲ್ಲಿ ಹಾಕ್ಬಿಡತ್ತ ಎಲ್ಲಿ ಒಣಿ ಹಾಕೊಂದ ಕೊನೇನ್ ಬಟ್ಟೆನ ಗೈಸ್. ನಮ್ಮಅಮ್ಮ ಎಣ್ಣೆ ಹಾಕಿಸ್ಕೊಂಡು ಬಿಸಿಲಲ್ಲಿ ಹೋಗಿ ಒಣಿ ಹಾಕು ಇನ್ನ ಎಣ್ಣೆ ಸುರಿಬೇಕಾ ಅಷ್ಟೇ ಹಾಕೋದು ಕಣೋ ಸೂರ್ಯ. ಹೋಗಲ್ಲ ಅಂತಂಟು ಅಂತೂರ ಸಂತೂರ ಅಂತ ನೋಡಿ, ನಮ್ಮ ಅಜ್ಜಿನೇ ಪ್ರಮೋಷನ್ ಮಾಡ್ತವ್ರೆ ಸಂತೂರ್ ಸೋಪ್ಗೆ. ಹೇಳ ಸೂರ್ಯ ಮಾತಾಡು, ನನ್ನ ಮಾತಾಡು ಮಾತಾಡು ಅಂತೀಯ. ಎಲ್ಲಿ ಮುಡಿ ಕೊಟ್ಟೆ? ಸೂರ್ಯ ಹೇಗೆ ಕಾಣಿಸ್ತಿದ್ದಾನಂತ ಕಮೆಂಟ್ ಮಾಡಿ ಗೈಸ್. ಬಾಡಿ ಮಾಡಿಸ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ ಅದು, ಮಗ ತೋರಿಸು. ಚೆನ್ನಾಗಿದ್ದೀನಿ, ಬಾಡಿ ಮಾಡಿಸ್ಕೊಂಡ್ರೆ ಚೆನ್ನಾಗಿ ಕಾಣೋದು. ಸೂರ್ಯನಂತೂ ಮೇಯಿಸ್ಬಿಡ್ಬೇಕಪ್ಪ. ಸೂರ್ಯಗಂತೂ ಹಿಂಸೆ ಕೊಟ್ಟಾಕ್ಬಿಡ್ಬೇಕು ನಮ್ಮ ಮಗಳು. ನೋಡಿ ಫೈನಲಿ ಎಣ್ಣೆ ಹಚ್ಕೊಂಡು ಎಣ್ಣೆ ಹಾಕೋಬಿಟ್ಟು ಕರ್ರು ಕಂಟಾಗಿಂಗ್ ನಾನು. ನಾನು ನೋಡಿ ಗೈಸ್, ಮುಖಕ್ಕೆಲ್ಲ ಎಣ್ಣೆ ಹಾಕ್ಕೊಂಡು ಫಸ್ಟ್ ಟೈಮ್ ಅವನು ಎಣ್ಣೆ ಹಾಕೊಂಡಿರೋದು. ಒಂದು ವರ್ಷಕ್ಕೆ ಒಂದ್ಸರಿ ವರ್ಷಕ್ಕೆ ಒಂದೇ ಸಲ ಹಾಕೋದು ಅದು ಯುಗಾದಿಗೆ. ಅಲ್ಲಿ ನಮ್ದು ಸ್ನಾನ ಆಯಿತು. ಸೊ ನಾನು ಹಿಂಗೆ ರೆಡಿ ಆಗ್ತೀನಿ ನೋ ನನ್ನ, ಆಮೇಲೆ ಇವಾಗ ಸುಮ್ಮನೆ ಇದನ್ನ ವೇರ್ ಮಾಡಿದ್ದೀನಿ ಸ್ನಾನ ಮಾಡಿಕೊಂಡು, ತಲೆಲ್ಲ ಒಣಗಿಸ್ಬೇಕು. ಸೊ ನೋಡೋಣ ನೆಕ್ಸ್ಟು. ಇವಾಗ ಸೂರ್ಯ ಹೋಗಿದ್ದಾನೆ ಸ್ನಾನಕ್ಕೆ. ಇಸ್ ಫೈನಲಿ ನಾನು ಈ ಥರ ರೆಡಿ ಆಗಿದ್ದೀನಿ, ಇನ್ನು ಸ್ಯಾರಿ ವೇರ್ ಮಾಡಿಲ್ಲ, ಮಾಡಬೇಕು. ನೋಡೋಣ ಟೈಮ್ ನೋಡಿ, ಪಾಪು ನಟ ಆಡಿಸ್ತಾ ಇದ್ದಾನೆ. ಸ್ಪೈಕ್ ನೋಡಿ ನಮ್ಮ ಪಾಪು, ಸ್ಪೈಕ್ ಸ್ಪೈಕ್ ನೋಡಿ. ಓ ನಮ್ಮಅಮ್ಮ ದೇವ್ರ ಸಾಮಾನೆಲ್ಲ ತೊಳಿತಾ ಇದ್ದಾನೆ ನೋಡಿ, ರೆಡಿ ಆಗಿಬಿಟ್ಟಿದ್ದಾರೆ. ಇವಾಗ ಸೀರೆ ಹಾಕೋಬೇಕು ಯಾವ್ದಾದ್ರು ಬಂತು. ಪೂಜೆ ರೆಡಿ ಮಾಡಿಲ್ಲ. ನಮ್ಮ ಅಜ್ಜಿ ನೋಡಿ, ಏನಮ್ಮ ಮಾಡ್ತಿದ್ಯಾ? ಏನ್ತಕ್ಕದು ನೋಡಿ, ಕ್ಲೀನ್ ಮಾಡ್ತಾ ಇದ್ದಾರೆ. ನೀರೇನಮ್ಮ ಈ ಕಲರ್ ಐತೆ, ಈರುಳ್ಳಿ ಅಲ್ವ ನೋಡಿ. ಸೂರ್ಯ ಆಟ ಆಡಿಸ್ತಾ ಅವನೇ ಪಾಪುನ. ಏನೇನು ಮಾಡಿದ್ದಾರೆ? ವೈಟ್ ರೈಸ್, ಇನ್ನೂ ಏನೂ ಮಾಡಿಲ್ಲ ಗೈಸ್, ಎಲ್ಲನೂ ಕಟ್ ಮಾಡಿ ಇಕ್ಕಿದ್ದಾರೆ. ಮಾಡಬೇಕು ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ ನೋಡಿ. ಮಾವಿನಕಾಯಿ ಹೆಂಗಿದೆ, ಮರದಲ್ಲಿ ಕಿತ್ಕೊ ಬಂದಿರೋದು. ಒಬ್ಬಟ್ಟು ಮಾಡಿದ್ದಾರೆ. ಹೇಳಮ್ಮ ಏನು ಹೇಳ್ತಿದ್ದೀವಿ? ಒಬ್ಬಟ್ಟು ರೆಡಿ ಮಾಡಿದ್ದೀವಿ ಅಷ್ಟೇ, ಒಬ್ಬಟ್ಟು ಮಾಡಬೇಕು, ಲೇಟ್ ಆಗೋಯ್ತು.
ಇನ್ನ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇರಿ ಇವರೆಲ್ಲ. ಅತ್ತೆ ಮನೆಗೆ ಹೋಗಿ ಅತ್ತೆ ಮನೆಯಲ್ಲೂ ಕರ್ಕೊಂಡು. ನಮ್ಮ ಅತ್ತೆ ಮನೆ ಅಂದರೆ ಗೊತ್ತಾಗಲ್ಲ, ಅದೇ ಹಾಲಿನ ಕವರ್ ಎಲ್ಲ ಇಟ್ಟಿದ್ವಲ್ಲ ಅವ್ರ ಮನೆ ಗೈಸ್. ನಮ್ಮ ಅತ್ತೆ ಸೋದ್ರಿಗತ್ತೆ ಏನೋ ನಮಗೆ ಅಜ್ಜಿ ಆಗಬೇಕು. ಫೈನಲಿ ಪೂಜೆ ಆಯಿತು, ನೀವು ನೋಡ್ತಿದ್ದೀರ ನೋಡಿ ಊಟ ಮಾಡ್ತಿದ್ದಾರೆ. ನಮ್ಮಮ್ಮ ನೋಡಿ ಒಂದು ರೌಂಡ್ ನಿದ್ದೆ ಮಾಡಿ ಪಾಪ ಒಬ್ಬಟ್ಟು ಸುಟ್ಟು ಕೊಡ್ತು ಅವ್ರಿ. ಆಯ್ತಮ್ಮ ನಿದ್ದೆ ನೋಡಿ ಒಬ್ಬಟ್ಟು ನೋಡಿ. ನಮ್ಮನೆ ಸ್ಟಾರ್ಟಿಂಗಿಂದ ತೋರಿಸ್ಬಿಡ್ತೀನಿ ಹೆಂಗೆ ಪೂಜೆ ನೋಡಿ ಊಟ ಮಾಡ್ತು. ಏನೇನು ಅಡುಗೆ ಮಾಡಿದ್ರು ಹೇಳಮ್ಮ. ನೋಡಿ ಸುಮ್ ಮಲಗಿರ್ತಾರೆ ಫೋನ್ ಹಿಡ್ಕೊಂಡು, ಏನು ಕೆಲಸ ಮಾಡಲ್ಲ ಏನಿಲ್ಲ. ಓಕೆ ಗೈಸ್, ಇದೇ ಇಷ್ಟೇ ನಮ್ಮ ಮನೇಲಿ ಹಬ್ಬ ಮಾಡಿದ್ದು ಇವತ್ತು. ಸೊ ನನ್ನ ಸ್ಯಾರಿ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡು ಹೇಳಿ ಉಟ್ಕೊಳ್ಳೋಕ್ಕಾಗ್ತಿಲ್ಲ. ಉಟ್ಕೊಂಡ್ರೆ ನಾನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡ್ತೀರಾ, ಅಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿರ್ತೀನಿ. ಅದಾದ್ರೂ ರೀಲ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಕೊನೆ ಗಂಟ ವೀಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತೀರಿ, ಎಷ್ಟೊಂದು ಜನ ಮೆಸೇಜ್ ಮಾಡ್ತಿದ್ದೀರಾ ಅಕ್ಕ ಪಾಪು ಹೆಸರು ಏನು ಇಟ್ಟಿದ್ದೀರಾ, ಹಾಗೆ ಲಾಗ್ನ ಅಪ್ಲೋಡ್ ಮಾಡಿ ಅಕ್ಕ ಎಂದಕ್ಕೆ ಲಾಗ್ ಅಪ್ಲೋಡ್ ಮಾಡ್ತಿಲ್ಲ ಅಂತ. ನೆಕ್ಸ್ಟ್ ಲಾಗಲ್ಲಿ ನಾವೇ ನಿಮಗೆ ಕ್ವೆಶನ್ ಕೇಳ್ತೀವಿ ಪಾಪುಗೆ ಏನು ಹೆಸರು ಇಡಬೇಕು ಅಂತ.